ಕಾಂಗ್ರೆಸ್ ರಿಲೀಸ್ ಮಾಡಿರುವಂತಹ ಪ್ರಣಾಳಿಕೆ ಈಗ ಕಾಂಗ್ರೆಸ್ಗೆ ಮಗ್ಗಲ ಮುಳ್ಳಾಗಿದೆ ಬಿ ಜೆ ಪಿಗೆ ಪ್ರಬಲ ಅಸ್ತ್ರ ಸಿಕ್ಕಂತಾಗಿದೆ ಇನ್ನು ಬಜರಂಗದಳ ಕಾರ್ಯಕರ್ತರನ್ನು ಕೆರಳಿಸಿ ಕೆಂಡುವಾಗುವಂತೆ ಮಾಡಿದೆ ಈ ಪ್ರಣಾಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಜರಂಗ ದಳದ ಕಾರ್ಯಕರ್ತರು ರಾಜ್ಯ ಪರ್ಯಟನೆ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಯಾವ ರೀತಿ ಇರುತ್ತೆ ಪ್ರತಿಭಟನೆ ಬನ್ನಿ ನೋಡ್ಕೊಂಡು ಬರೋಣ ಪಾಳಿಯಕ್ಕೆ ಪ್ರಣಾಳಿಕೆ ಪೇಚಾಟ ಕೈ ವಿರುದ್ಧ ಇಂದು ಮೊಳಗಲಿದೆ ಹನುಮಾನ್ ಚಾಲೀಸ ಬಿಜೆಪಿ ಪಾಲಿಗೆ ಬಯಸದೆ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಿ ಕಮಲ ಪಾಳಿಯಕ್ಕೆ ಟಕ್ಕರ್ ಕೊಡ್ತಾ ಇದ್ದ ಕಾಂಗ್ರೆಸ್ ಇದೀಗ ಪೇಚಾಡುವಂತಾಗಿದೆ ಪ್ರಣಾಳಿಕೆಯಲ್ಲಿ ಬಜರಂಗ ದಳದ ನಿಷೇಧ ಪ್ರಸ್ತಾಪ ಮಾಡಿದ್ದೇ ಮಾಡಿದ್ದು ಹಿಂದೂ ಸಂಘಟನೆಗಳು ಬೆಂಕಿಯುಂಡೆಯಂತಾಗಿದೆ ಕಾಂಗ್ರೆಸ್ ಪ್ರಣಾಳಿಕೆ ವಿರೋಧಿಸಿ ಅಖಾಡಕ್ಕೆ ಇಳಿದಿರುವ ಬಜರಂಗ ದಳ ಸೇರಿಗೆ ಸವ್ವ ಸೇರು ಅಂತ ಇಂದು ಹನುಮಾನ್ ಚಾಲೀಸ್ ಪಠಣ ಮಾಡಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ವಿಜಯನಗರ ಜಯನಗರ ಕತ್ರಿಗುಪ್ಪೆ ರಾಜಾಜಿನಗರ ಬನ್ನೇರುಘಟ್ಟ ಸೇರಿ ಬೆಂಗಳೂರಿನ ಇಪ್ಪತ್ತು ಕಡೆಗಳಲ್ಲಿ ಹನುಮಾನ್ ದೇವಾಲಯ ರಾಮ ದೇವಾಲಯದಲ್ಲಿ ಹನುಮಾನ್ ಚಾಲೀಸ್ ಪಠಣೆ ಮಾಡಿ ಕಾಂಗ್ರೆಸ್ ಪ್ರಣಾಳಿಕೆ ವಿರುದ್ಧ ತೊಡೆ ತಟ್ಟಿ ನಿಲ್ಲಲು ಬಜರಂಗ ದಳ ಹಿಂದೂ ಸಂಘಟನೆ ನಿರ್ಧರಿಸಿದೆ ಇನ್ನು ಬಿಜೆಪಿ ನಾಯಕರು ಇಂದು ಹನುಮಾನ್ ಚಾಲೀಸ್ ಪಠಣೆಗೆ ಬರಲಿ ಬಿಡಲಿ ಅವರಿಚ್ಛೆ ಇದು ರಾಜಕೀಯ ಹೋರಾಟವಲ್ಲ ಹಿಂದೂಗಳ ಅಸ್ತಿತ್ವದ ಪ್ರಶ್ನೆ ಅಂತ ಬಜರಂಗ ದಳ ಹೇಳಿದೆ ಅಲ್ಲದೆ ಸಿದ್ದರಾಮಯ್ಯ ಡಿಕೆಶಿಯು ಇಂದು ಬಂದ್ರೆ ಅವರಿಗೆ ಚಾಪೆ ಹಾಕೊಟ್ಟು ಹನುಮಾನ್ ಚಾಲೀಸ್ ಪಟ್ಟಣಕ್ಕೆ ಅವಕಾಶ ಕೊಡ್ತೀವಿ ಅಂತ ಲೇವಣಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋಕೆ ಬಿಡಲ್ಲ ಇದು ನಮ್ಮ ಶಪಥ ಅಂತ ಬಜರಂಗದಳ ಹೇಳಿದೆ ಅಂತ ಹೇಳುವಂತ ನೀವು ಇಡೀ ಹಿಂದೂ ಸಮಾಜವನ್ನ ಎದುರು ಹಾಕಿಕೊಳ್ಳುವಂತ ಈ ಸ್ಥಿತಿ ಇದೆಯಲ್ಲ ಇದಕ್ಕೆ ಸರಿಯಾದ ಉತ್ತರ ಕೊಡಬೇಕು ಎನ್ನುವಂತ ದೃಷ್ಟಿ ಇದನ್ನು ಆಲೋಚನೆ ಮಾಡಿದ್ವಿ ಹಿಂದೂಗಳು ನಿಮ್ಮ ಯಾವ ತಂಟೆಗೆ ಬಂದಿದ್ರು ನಾಚಿಕೆ ಆಗ್ಬೇಕು ಕಾಂಗ್ರೆಸ್ನವರಿಗೆ ಆದ್ರೆ ಪಿ ಎಫ್ ಐಗೆ ತುಲನೆ ಮಾಡ್ತಾ ನೀವು ಸಮಾಜದಲ್ಲಿ ಸೇವಾ ಕಾರ್ಯಗಳನ್ನು ನಿರಂತರವಾಗಿ ಮಾಡ್ತಾ ಇರುವಂತಹ ಹಿಂದೂ ಧರ್ಮದ ಸಂರಕ್ಷಣೆಯಲ್ಲಿ ತನ್ನ ತಾನು ತೊಡಗಿಸಿಕೊಂಡಿರುವಂತಹ ಬಜರಂಗ ದಳದ ವಿರುದ್ಧ ನೀವು ಮಾತನಾಡ್ತಿದ್ದೀರಲ್ಲ ಇದು ಖಂಡಿತವಾಗಿ ಹಿಂದೂಗಳಿಗೆ ಸಹಿಸಿಕೊಳ್ಳುವಂತ ಸಂಗತಿಯಲ್ಲ ಒಂದು ಇಡೀ ಹಿಂದೂ ಸಮಾಜದ ಪರವಾಗಿ ಪ್ರತಿಯೊಂದು ಸಂದರ್ಭದಲ್ಲೂ ಧ್ವನಿ ಎತ್ತಕ್ಕಂಥ ಸಂಘಟನೆ ಬಜರಂಗ ದಳ ಸಂಘಟನೆ ಈ ಒಂದು ಸಂಘಟನೆ ನಿಷೇಧ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಇದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಲೇಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಕರೆ ಕೊಟ್ಟಿದೆ ಒಂದು ಹನುಮಾನ್ ಚಾಲಿಸ ಪಠಣ ಕಾರ್ಯಕ್ರಮ ಅಂತೇಳಿ ಅದನ್ನು ನಾವು ನಮ್ಮ ಗ್ರಾಮಗಳಲ್ಲಿ ಮಾಡ್ತೀವಿ ಅಂತೇಳಿ ಈಗಾಗಲೇ ಕಾಂಗ್ರೆಸ್ ಹಿಂದೂ ಸಂಘಟನೆಗಳ ಸಂಘರ್ಷ ಕರ್ನಾಟಕದ ಚುನಾವಣಾ ಅಖಾಡವನ್ನೇ ಬದಲಾಯಿಸುವಂತೆ ಕಾಣಿಸ್ತಾ ಇದೆ ಅತ್ತ ಬಯಸದೇ ಬಂದ ಭಾಗ್ಯದಿಂದ ಕಮಲ ಪಾಳಿಯವೂ ಲಾಭ ಪಡೆದುಕೊಳ್ಳಲು ಹವಣಿಸ್ತಾ ಇದೆ ಒಟ್ಟಾರೆ ಧರ್ಮ ದಂಗಲ್ಗಳ ಸರಮಾಲೆಗೆ ಸಾಕ್ಷಿಯಾಗಿದ್ದ ಕರ್ನಾಟಕದಲ್ಲಿ ಈಗ ಚುನಾವಣೆಯೂ ಕೂಡ ಧರ್ಮದ ರಂಗು ಪಡೆದುಕೊಂಡಿದೆ ಪವಿತ್ರ ಪಬ್ಲಿಕ್ ಟಿವಿ ಬೆಂಗಳೂರು